ನೀನೊಬ್ಬಳಿ ದುಃಖಭಾರದಿಂದ ತಲೆಯಲಾಗಿ
ಈ ಕಡೆಗೆ ಬಂದು ನೋಡ್ತೀನಿ, ನಿನ್ನ ಕಣ್ಣುಗಳಲ್ಲಿ ನೀರು ಹರಿಯುತ್ತಿದೆ, ನಿನ್ನ ಮುಖ ಕಪ್ಪಿಟ್ಟಿದೆ, ಯಾನಿ ಸುಂದರೇಶ್ವರಿ ನಗುಮುಖದಿಂದ ಕಾಣಬೇಕು ಅಂತ ನಾನು ಯತ್ನಿಸಿದರೂ
ಏನು ನನಗೆಲ್ಲಗೂ ಬರುವುದಿಲ್ಲ. ಸಾಮಾನ್ಯವಾದ ಸಂಕಟವಾದರೆ ಕಷ್ಟವಾದರೆ ತಡೆದುಕೊಳ್ಳುತ್ತಿದ್ದೆ, ಮುಖದಲ್ಲಿ ನಗೆಯನ್ನು ತೋರುತ್ತಿದ್ದೆ. ಇದು ಘನವಾದಂತಹ ಚಿಂತೆ, ಇದು ಮುಂದೆ ಏನಾಗುವುದೋ ತಿಳಿದಿಲ್ಲ. ಆದ್ದರಿಂದ ಈ ಚಿಂತೆಯಿಂದ ಬಳಲಿದಂತಹ ನಾನು ಕಂದಿದಾನದಿಂದ ತಮ್ಮ ಸನ್ನಿಧಾನಕ್ಕೆ ಬಂದಿದ್ದೇನೆ ದೇವ. ಅಣೇ ಭವಿಷ್ಯಂತಹ ಚಿಂತೆ ಕಣ್ಣೀರಾಗಿ ನಿನ್ನ ಕಪಾಲಗಳಲ್ಲಿ ಸುರಿಯುತ್ತಿದೆ. ಅಂತಹ ಚಿಂತೆ ಏನು? ಇಂದಿಗೆ ಏಳನೆಯ ದಿನದ ಹಿಂದೆ ಯಾವನು ಕುಬೇರನ ಮಗನಂತೆ ಗಯನ ಎಂಬ ಹುಡುಗನಂತೆ ತಮ್ಮ ಬಳಿಗೆ ಬಂದನೆ, ಬಂದ ಶರಣಾದನೆ, ಆದ ಪ್ರಾಣವನ್ನು ಉಳಿಸಬೇಕು ಅಂತ ಬೇಡಿದನೆ, ಬೇಡಿದ ನೀವು ತಥಾಸ್ತು ಅಂದೀರಾ? ಒಪ್ಪಿ ನಿನ್ನ ಪ್ರಾಣಕ್ಕೆ ನನ್ನ ಪ್ರಾಣ ಹೊಣೆ. ಹೇಳು ಯಾರು ನಿನ್ನ ಶತ್ರು? ಹೇಳುತ್ತಾ ಆ ಗಯನನ್ನು ನಿಮ್ಮ ಸ್ವಾಧೀನದಲ್ಲಿ ಬಚ್ಚಿಟ್ಟುಕೊಂಡಿದ್ದೀನಿ. ನಮ್ಮಾಶ್ರಯದಲ್ಲಿ ಇದ್ದಾನೆ. ಹೌದೇ, ಆ ನಿಮಿತ್ತವಾಗಿಯೇ ನಾನು ಬರಬೇಕಾಯಿತು. ಬಂದುದಲ್ಲ, ಶ್ರೀಕೃಷ್ಣ ಸ್ವಾಮಿ ನನ್ನನ್ನು ಕಳುಹಿಸಿಕೊಟ್ಟಿದ್ದಾನೆ. ಕಳುಹಿಸಿದನೆ ಬಡವರಿಗೆ ಸರಿಯಲ್ಲ
ಹೆಸರಿಂದಲೇ ಲೋಕದವರು ಅರ್ಥ ಮಾಡಿಕೊಳ್ಳಬಹುದು. ನಮ್ಮ ಹೃದಯ ಸಂಬಂಧ ಧರ್ಮರಾಜ ಕೃಷ್ಣ ಅಂತ ಇಲ್ಲ, ಭೀಮಕೃಷ್ಣ ಅಂತ ಇಲ್ಲ, ಕೃಷ್ಣಾರ್ಜುನರು ಕೃಷ್ಣಾರ್ಜುನರು ಕೃಷ್ಣಾರ್ಜುನರು. ಆಹಾ, ಆ ಹೆಸರಿನ ಜೋಡಿಸಿದಲೇ ವ್ಯಕ್ತಿಗಳ ಸಂಬಂಧವೇ ಎಂಬುದನ್ನು ಬುದ್ಧಿವಂತರು ಅರ್ಥ ಮಾಡಿಕೊಳ್ಳಬಹುದು. ಅಂತಹ ಸಂಬಂಧವುಳ್ಳ ನಾವು ದೂರವಾಗುವುದು, ದ್ವೇಷಗಳಾಗಿ ಹೋರಾಡುವುದು ಸರ್ವತಾ ಸರಿಯಲ್ಲ. ಮಾತ್ರವಲ್ಲ, ಪಾಂಡವರ ಅಭ್ಯುದಯಕ್ಕೆ, ಪಾಂಡವರನ್ನು ರಕ್ಷಿಸುವುದಕ್ಕೆ ಹಿನ್ನೆಲೆಯಾಗಿ ಕಾರಣೀಭೂತನಾಗಿರುವನು ಆ ಕೃಷ್ಣ. ಅವನಿರುವ ತನಕ ಅಥವಾ ಅವನ ಅನುಗ್ರಹ ಪಾಂಡವರ ಮೇಲಿರುವ ತನಕ ಪಾಂಡವರಿಗೆ ಕೇಡಾಗುವಂತಿಲ್ಲ. ಹಾಗಾದ್ರೆ ಅವನು ದೂರವಾಗಬೇಕು, ಅಂದಿಗೆ ಪಾಂಡವರಿಗೆ ಕೇಡಾಗ್ತದೆ. ಇದನ್ನು ಕಣ್ಬಿಟ್ಟು ರಾತ್ರಿ ಹಗಲು ಕಾಯುತ್ತಿರುವವನು ಶತ್ರುವಾದಂತಹ ಆ ಕೌರವ. ಅಂತಹ ಶತ್ರುಗಳು ನಾಳೆ ಕೃಷ್ಣಾರ್ಜುನರಲ್ಲಿ ವೈರ ಹುಟ್ಟಿದೆ, ಹೊಡೆದಾಡಿಕೊಳ್ತಾರೆ. ಇದನ್ನು ಕೇಳಿದರೆ ಸಾಕು, ಹಾಲು ಕುಡಿದಷ್ಟು ಸಂತೋಷದಿಂದ ಕೈದಟ್ಟಿ ನಗಾಡು. ನಮ್ಮಂಥವರು ಹಗೆಗಳು ನಗುವಂತೆ ನಡೆಯಬಾರದು. ಹಗೆಗಳು ಕೈದಟ್ಟಿ ನಗುವುದಾದರೆ ನಗ್ತಾರೆ, ಅಲ್ಲಿಗೆ ನಾವು ಇದ್ದು ಸತ್ತಂತೆ. ಸ್ವಾಮಿ, ಅದಕ್ಕೆ ಅರ್ಜುನ ಅವಕಾಶವನ್ನು ಕೊಡಬಾರದು. ಹೀಗೆ ಹೇಳಿದ ಮಾತ್ರವಲ್ಲ, ನಾವು ಯೋಚಿಸಿದರೆ ಈಗ ಕಾಡಿನಲ್ಲಿದ್ದೇವೆ, ಕಡು ಬಡವನಾಗಿದ್ದೇವೆ, ಅಧಿಕಾರವಿಲ್ಲ, ಐಶ್ವರ್ಯವಿಲ್ಲ, ಉರುದಕ್ಕೆ ಬಟ್ಟೆಗೆ ಗತಿ ಇಲ್ಲ, ಹೊಟ್ಟೆಗೆ ಹಿಟ್ಟಿಲ್ಲ. ಇಂತಹ ಸ್ಥಿತಿ ನಮ್ಮದು. ನಮಗೆ ತಲೆದೇವು ಮರದ ಬೇರು, ಮಲಗುವುದಕ್ಕೆ ಮಣ್ಣು. ಸ್ವಾಮಿಯೇ, ಇಷ್ಟು ಬಡತನದಲ್ಲಿ ನಾವಿರುವಾಗ ಸೇನಾಬಲ ಧನಬಲ ಜನಬಲದಿಂದ ಬೆಳೆಯುವಂತಹ ಶ್ರೀಕೃಷ್ಣ ಸ್ವಾಮಿ ಪ್ರಪಂಚದಲ್ಲೇ ಶ್ರೀಮಂತ ದೊಡ್ಡವರು. ದೊಡ್ಡವರಲ್ಲಿ ಬಡವರಿಗೆ ಹಗೆತನ ಬೇಕು. ಈ ಹಗೆತನಕ್ಕಾದರೂ ಒಂದು ಸಾಮ್ಯ ಬೇಡವೇ? ಸಮಾನತೆ ಉಳ್ಳವರಲ್ಲಿ ಹಗೆತನವನ್ನು ದ್ವೇಷವನ್ನು ಸಾಧಿಸಬೇಕೇ ಹೊರತು ನಮಗಿಂತ ಮಿಕ್ಕಿನವರಲ್ಲಿ ಹಗೆತನ. ಅದರಲ್ಲಿ ಪರಿಣಾಮದಲ್ಲಿ ಕೇಳಲದೆ ಸುಖವಿಲ್ಲ. ಇಷ್ಟನ್ನೆಲ್ಲ ಹೇಳು ಸುಭದ್ರ ಅಂತ ಶ್ರೀಕೃಷ್ಣ ಸ್ವಾಮಿ ಕಳುಹಿಸಿ ಕೊಟ್ಟಿದ್ದಾನೆ ದೇವ. ಅದೆಲ್ಲ ಸರಿ ಎಂದು ನಿನಗನಿಸಿತು, ಹಾಗಾಗಿಯೇ ಬಂದೆಯ. ಅಣ್ಣನ ಅಪ್ಪಣೆ ಅಲ್ಲವೇ? ಕಡುದೇನದಿಂದ ನಿಮ್ಮನು ಲಾಲಿಸಯ್ಯ.
Oh!
ನೀರಂದರು. ನಿನ್ನನ್ನು ಮರೆತಿರುವುದಕ್ಕೆ, ನಿನ್ನನ್ನು ಬಿಟ್ಟಿರುವುದಕ್ಕೆ ಸಾಧ್ಯವೇ? ದ್ವಾರಕೆಯಲ್ಲಿದ್ದರೂ ನನ್ನ ಹೃದಯದಲ್ಲಿ ನೀರಿರುವೆ ಎಂದು ನಂಬಿದವು. ಪತ್ನಿ ಪ್ರೇಮವಿಲ್ಲದ ಶುಷ್ಕ ಹೃದಯ ಎಂದು ಭಾವಿಸಿಲ್ಲ. ಆದರೆ ಕೃಷ್ಣನನ್ನು ಹೊಗೆ ಎಂದು ಭಾವಿಸಿ ಅವನಲ್ಲಿ ಯುದ್ಧವನ್ನು ಮಾಡಿ ಗಯನನ್ನು ಉಳಿಸಿ ಈ ಕೆಚ್ಚಿನಿಂದ ಗಯನಿಗೆ ಆಶ್ರಯವನ್ನು ನಾವು ಕ್ಷತ್ರಿಯ ಚಂದ್ರವಂಶಿ ನಮ್ಮ ಕುಲೋನ್ನತಿ ಮರೆಯುವುದಕ್ಕೆ ಸಾಧ್ಯವಿಲ್ಲ. ಚಂದ್ರವಂಶದವರ ಕೀರ್ತಿ ಧಾವಳ್ಯಕ್ಕೆ ಕಳಂಕ ಉಂಟಾಗುವಂತೆ ಅರ್ಜುನನು ನಡೆಯಲಾಗುವುದು. ಆಶ್ರಿತ ರಕ್ಷಣೆ ಕ್ಷತ್ರಿಯನಾಗಿ ನನಗೆ ಕರ್ತವ್ಯ. ನಮ್ಮಲ್ಲಿ ಹೃದಯ ಶ್ರೀಮಂತಿಕೆ ಇದೆ. ಭೌತಿಕವಾದ ಯಾವ ಒಡವೆಗಳಿಲ್ಲ, ವಸ್ತುಗಳಿಲ್ಲ, ಸೇನಾಬಲವಿಲ್ಲ. ಕೊಲ್ಲುತ್ತೇನೆ ಎನ್ನುವವನಿಗಿಂತ ಕಾಯುತ್ತೇನೆ ಎನ್ನುವನೇ ಶ್ರೇಷ್ಠನು. ಗಯರಿಗೆ ಕುಲಾಭಿಮಾನ ಕುಲಗೌರವ ನೆನಪಿಟ್ಟು ಆಶ್ರಯವನ್ನು ನೀಡಿದ್ದೀನಿ. ಆದರೆ ದೇವಿ ದೇವ ರಕ್ಷಕನಾದಂತಹ ಕೃಷ್ಣನನ್ನು ವಿರೋಧಿಸುವುದಕ್ಕಾಗಿ ಅವನನ್ನೇ ನಂಬಿ ನಮಗದಗಿರುವ ಆಪತ್ತುಗಳನ್ನು ನಿವಾರಿಸುವ ವಾಸುದೇವನನ್ನು ಮರೆಯುವುದಕ್ಕಂತೆ ಇಲ್ಲ, ಮರೆಯಬಾರದು ದೇವ. ಹಾಗೆಂದು ಗಯನನ್ನು ಬಿಟ್ಟು ಕೊಡುವುದಿಲ್ಲ ಸ್ವಾಮಿಯೇ. ನಾನು ಹೆಣ್ಣಾಗಿ ಅಲ್ಲ, ತವರು ಮನೆಯ ಸಂಬಂಧವನ್ನಿಟ್ಟುಕೊಂಡು ನಿಮ್ಮ ಮುಂದೆ ಈ ಮಾತನ್ನಾಡಿದೆ. ನನ್ನ ಹೆಂಡತಿಯಾಗಿದೆ, ಮದುವೆ ಚಂದ್ರವಂಶದ ಸೊಸೆಯಾಗಿ ಹೇಳು. ನಾನು ಹೀಗೆ ಮಾಡಿದ್ದು ತಪ್ಪು. ಹೆಣ್ಣಾದವಳಿಗೆ ಎರಡು ಮನೆ, ಹುಟ್ಟಿದ ಮನೆ ಮದುವೆಯಾಗುವ ತನಕ ಮಾತ್ರ, ಆಮೇಲೆ ತವರು ಮುಖ್ಯವಲ್ಲ, ಹೊಕ್ಕಂತಹ ಪತಿ ಗೃಹ ಪತಿಯೇ. ಆದ್ದರಿಂದ ನನ್ನ ತವರಿಗೆ ಸರಿಯಾಗಿ ಪತಿಯಾದ ನಿಮ್ಮನ್ನು ಮರೆತು ನಿಮ್ಮ ವ್ಯಕ್ತಿತ್ವವನ್ನು ಗೌರವವನ್ನು ಯೋಚಿಸದೆ ಈ ಮಾತನ್ನು ಆಡಿಬಿಟ್ಟೆ. ಕ್ಷಮಿಸಬೇಕು ಅಂತ ಇದು ಮತ್ತೊಮ್ಮೆ ಕೈಯೋಡಿಸಿ ಪ್ರಾರ್ಥಿಸ್ತಾ ಇದ್ದೀನಿ. ನಿಜವಾಗಿಯೂ ನಾನು ಬಿಟ್ಟು ಕೊಡಿ, ನನಗೆ ಶರಣಾಗಿ ಈ ಗಯನನ್ನು ಬಿಟ್ಟು ಕೊಡಿ. ಕೊಡಬಾರದು ಸ್ವಾಮಿಯೇ. ನಾನು ಈ ತನಕ ಮಾತಾಡಿದ್ದು ಕೃಷ್ಣನ ತಂಗಿಯಾಗಿ, ಈಗ ನಾನು ಆಡುತ್ತಿರುವುದು ಕೃಷ್ಣನ ತಂಗಿಯಾಗಿ ಅಲ್ಲ, ಮೂರು ಲೋಕದ ಗಂಡನಾದಂತಹ ಪಾರ್ಥನ ಹೆಂಡತಿಯಾಗಿ, ಅಭಿಮನ್ಯುವಿನ ತಾಯಿಯಾಗಿ ಹೇಳು. ಗೈನನ್ನು ಬಿಟ್ಟುಕೊಡಬಾರದು, ಬಿಟ್ಟುಕೊಡಬಾರದು. ಆಡಿದಂತಹ ಮಾತನ್ನು ಕೆಡಿಸಿಕೊಂಡು ಬಾಳು ಎಂಬ ಹಾಗೆ ಯಾವ ಹೆಂಡತಿ ನನ್ನ ಗಂಡನಿಗೆ ಹೇಳಬಹುದು? ಅಂತ ಹೇಳಿ ಗಂಡನಿಗೆ ನಾನು ಹೆಂಡತಿಯಾಗಬೇಕೆ? ನಾನು ವೀರಪಾರ್ಥನ ಮಡದಿ, ಮೂರು ಲೋಕದ ಗಂಡನಾದಂತಹ ಅರ್ಜುನನ ಹೆಂಡತಿ ನಾನು. ಮರಣಕ್ಕಾಗಿ ಅಳುವಳಲ್ಲ, ಅಳುಕೋವಳಲ್ಲ. ಆದ್ದರಿಂದ ಆಡಿದ ಮಾತು ತಪ್ಪಾಯಿತು. ಈಗ ಇದೋ ನಿಮ್ಮ ಹೆಂಡತಿಯಾಗಿ ಸ್ವಾಮಿಯೇ ಅಭಿಮನ್ಯನ ತಾಯಿಯಾಗಿ ಮಾತಾಡುತ್ತಿದ್ದೇನೆ. ಇದೇ ನಿರ್ಧಾರ. ನೀವನ್ನಂತೆ ಲೋಕದಲ್ಲಿ ಶಾಸ್ತ್ರ ಧರ್ಮಾದಿಗಳನ್ನು ನೀವು ತಿಳಿದವರಲ್ಲವೇ? ಕ್ಷತ್ರಿಯ ಎಂಬ ಶಬ್ದಕ್ಕೆ ಅರ್ಥವೇನು? ಯಾರು ಬಂದು ಕಾಲಿಗೆ ಬೀಳ್ತಾರೋ ಅಂತವ್ರನ್ನು ಕಾಪಾಡುವುದೇ ಕ್ಷತ್ರಿಯರ ಧರ್ಮ. ಆದ್ದರಿಂದ ಪರಿಚಯ ಕೇಳಬೇಕಾದಿಲ್ಲ. ಕಷ್ಟ ಏನು, ಕಷ್ಟಕ್ಕೆ ಕಾರಣ ಏನು ಅಂತ ವಿಚಾರಿಸಬೇಕಾದ. ಜೀವ ಭಯದಿಂದ ತತ್ತರಿಸಿದ್ದ, ರಕ್ಷಿಸ್ತೇನೆ ರಕ್ಷಿಸ್ತೇನೆ, ರಕ್ಷಿಸಲೇಬೇಕು. ಆದರೆ ರಕ್ಷಿಸುವುದಕ್ಕೆ ಸಾಧ್ಯವಿಲ್ಲ ಕೃಷ್ಣನ ಮುಂದೆ. ಆಗ ಆಡಿದ ಪ್ರತಿಜ್ಞೆಯಂತೆ ಪ್ರಾಣತ್ಯಾಗ, ಅಳಬೇಕಾದಿಲ್ಲ. ಸಂತೋಷ ಸಮಾಧಾನ, ಪ್ರಾಣ ಇರುವವರೆಗೆ ಹೋರಾಡಿ. ಲೋಕದಲ್ಲಿ ಹುಟ್ಟಿದವರೆಲ್ಲರೂ
ಸಾಯ್ತಾರೆ. ಅದು ಸಾವಲ್ಲ, ರೋಗ ಹೃದಯಗಳಿಗೆ ತುತ್ತಾಗಿ ನರಳಿ ಹೊರಳಿ ಸಾಯುವಂತಹ ಸಾವು ಸಾವೇ ಅದು. ಪಾಪಿಗಳ ದುರ್ಮರಣ ಅದು, ನರಕಕ್ಕೆ ಕಾರಣವಾಗಿ. ನಿಮ್ಮಂತಹ ವೀರಪುರುಷರು ಹೋರಾಡಿ ಯುದ್ಧರಂಗದಲ್ಲಿ ಸಾಯಬೇಕು, ಅದು ವೀರ ಮುಕ್ತಿಗೆ ಕಾರಣವಾಗ್ತದೆ. ಆಡಿದ ಪ್ರತಿಜ್ಞೆ, ಅದರಲ್ಲಿಯೂ ನಮ್ಮ ಹೋರಾಟ ಕೃಷ್ಣನಲ್ಲಿ, ಒಬ್ಬ ಗೋವಳನಲ್ಲಿ ಅಲ್ಲ, ಭಗವಂತನಲ್ಲಿ. ಭಗವಂತನಲ್ಲಿ ಹೋರಾಡಬೇಕಾಗಿದೆ ಅಂತ ಭಕ್ತನೇ ಆಗಬೇಕು. ಆ ದೃಷ್ಟಿಯಿಂದಲೂ ಭಕ್ತನಾದಂತಹ ನಮಗೆ ಜಯವಾದೀತೆ ಎಂಬ ಆ ಒಂದು ಸಂದೇಹ ಆತ್ಮವಿಶ್ವಾಸ ನಮಗುಂಟು. ಇಲ್ಲವಾದರೆ ಹೋಗಲಿ, ಕೃಷ್ಣ ಮುನಿದ್ದು ಒಂದು ಪ್ರತಿಜ್ಞೆಯನ್ನು ಉಳಿಸಿಕೊಳ್ಳುವುದಕ್ಕಾಗಿ. ಭಕ್ತರಾದ ನಮ್ಮನ್ನು ಕೊಲ್ಲುವುದಾದರೆ ಕೊಲ್ಲಲಿ, ಅವನ ಕೈಯಿಂದ ಸಾಯುವುದು ಅಂದರೆ ಯಾವುದೋ ಎಷ್ಟೋ ಜನ್ಮಗಳ ಪುಣ್ಯದ ಫಲ. ಕೃಷ್ಣನ ಕೈಯಿಂದ ಎಲ್ಲರಿಗೂ ಸಾವು ಬರುವುದಿಲ್ಲವಲ್ಲ, ಬರಲಿ. ಆದ್ದರಿಂದ ಅದನ್ನು ಬೇಡ ಅಂತ ಹೇಳುವುದಲ್ಲ, ಸಂತೋಷದಿಂದ ಸ್ವೀಕರಿಸೋಣ. ಆದ್ದರಿಂದ ಹೇಳ್ತಾ ಇದ್ದೇನೆ, ಬೇಡ್ತಾ ಇದ್ದೇನೆ, ನಾನು ಆಡಿದ ಮಾತುಗಳನ್ನು ಕ್ಷಮಿಸಬೇಕು. ಈಗ ಹೇಳುವ ಮಾತು ಸತ್ಯ, ಗೈನನ್ನು ಬಿಟ್ಟು ಕೊಡಬೇಡಿ, ಯುದ್ಧ ನಡೆಯಲಿ, ಆಗುವುದು ಆಗಿ ಹೋಗಿ. ಪಾಂಡವರಾದ ನಾವು ಒಂದಾಗಿ ಯುದ್ಧವನ್ನು ಮಾಡುತ್ತಾ ಮಾಡುತ್ತಾ ಜೀವೈಕ್ಯವನ್ನು ಹೊಂದುವ ನಿರ್ಣಯಕ್ಕೆ ಬಂದವರು. ಆದುದರಿಂದ ಹರಿವಿರೋಧ ನಮಗೆ ಪಾವನತೆಗೆ ದಾರಿ. ಧೈರ್ಯವಾಗಿ ಇಲ್ಲ, ಧೈರ್ಯದಿಂದ ಈ ಮಾತನಾಡಿದ್ದೇನೆ. ಕೃಷ್ಣನ ಮುಂದೆ ಬದುಕುವುದಕ್ಕೆ ಸಾಧ್ಯವಿಲ್ಲ. ಅವನ ಮುಂದೆ ಯುದ್ಧ ಮಾಡಿ ನೀವು ಸಾಯುಜ್ಯವನ್ನು ಪಡೆಯುತ್ತೀರಿ. ಸ್ವಾಮಿಯೇ, ನೀವು ನನ್ನನ್ನು ಬಿಟ್ಟು ಹೋದ ಬಳಿಕ, ನಿಮ್ಮನ್ನು ಅಗಲಿದ ಬಳಿಕ ನಾನು ಬಳಿ ಪ್ರಪಂಚದಲ್ಲಿ ಬದುಕಿರಬೇಕೆ? ಹೇಗೆ ಬದುಕಿರಲಿ, ಹೇಗೆ ಬದುಕಿರಲಿ, ಹೇಗೆ ಬದುಕಿರಲಿ ಪ್ರಭು? ಸುಭದ್ರ, ನಿನ್ನಂತ ನನಗೆ ತಿಳಿದು ಸಮಾಧಾನ. ನಮ್ಮ ತಾಯಂದಿರನ್ನು ನೀನು ಕಂಡಿರುವೆ ಇದ್ದಾರಲ್ಲ. ಪಾಂಡು ಚಕ್ರವರ್ತಿಯ ಅಳಿವಾದರು ಮಕ್ಕಳಿಗಾಗಿ ಕುಂತಿದೇವಿ ಬದುಕಿ ಆ ಮಹಾಮಾತೆ ಬದುಕಿದ್ದಾರೆ. ಮತ್ತೊಬ್ಬಳು ಸಹಗಮನವನ್ನು ಮಾಡಿ ಮಾದ್ರಿ ದೇವಿ ಚಿತಾರೋಹಣ ಮಾಡಿದ್ದಾರೆ. ಗಂಡನಿಲ್ಲದೇ ಇದ್ದರು ಬದುಕುವುದು ಹೇಗೆ ಯಾಕೆ ಎಂಬುದನ್ನು ತೋರಿಕೊಟ್ಟವಳು ರಾಜಮಾತೆಯಾದ ಕುಂತಿ. ಗಂಡನ ಜೊತೆಯಲ್ಲಿರಬೇಕೆಂದು ಬಯಸಿದಾಕೆ ಮಾದ್ರಿ ದೇವಿ. ಅವರಿಬ್ಬರ ವ್ಯಕ್ತಿತ್ವಗಳು ನಿನಗೆ ಆದರ್ಶವಾಗಿ, ಯಾವುದನ್ನು ಆಯ್ಕೆ ಮಾಡಿಕೊಳ್ಳಬೇಕು ಅದನ್ನಾರಿಸಿ ಸ್ವಾಮಿ. ಅದನ್ನಾರಿಸಿ ಅವರೇ ನಮಗೆ ಆದರ್ಶ, ದಾರಿ ತೋರಿದ್ದಾರೆ. ಗಂಡನ ಅಗಲಿದವಳು ಪ್ರಪಂಚದಲ್ಲಿ ಮಕ್ಕಳನ್ನು ಕಾಪಾಡುವುದಕ್ಕಾಗಿ ಬದುಕಿರಬಹುದು, ಬೇಡವಾದಲ್ಲಿ ಪತಿಯೊಂದಿಗೆ ಸಹ ಗಮನ ಮಾಡಬಹುದು. ಒಬ್ಬರು ಉಳಿದಿದ್ದಾರೆ, ಒಬ್ಬರು ಅಳಿದಿದ್ದಾರೆ, ನನ್ನ ಅತ್ತೆಯನ್ನು. ಹಾಗಾದರೆ ನಾನು ಯಾವ ದಾರಿಯನ್ನು ನಡೀಬೇಕು ಸ್ವಾಮಿ? ಒಳ್ಳೆಯದು, ನಿಮ್ಮ ನಗಲಿನಾಗಿ ಪ್ರಪಂಚ ಬೇಕಾಗಿಲ್ಲ, ವೈಧವ್ಯ. ಆ ಹೆಸರನ್ನು ಹೆಂಗಸರು ಆಡಬಾರದಂತೆ, ಕೇಳಬಾರದಂತೆ. ಯಾವ ಹೆಂಗಸಿಗೆ ವೈಧವ್ಯ ಬರ್ತದೋ ಅವಳು ಜೀವದ ಹೆಣವಾಗಿ ಪ್ರಪಂಚದಲ್ಲಿ ಬದುಕಿರ್ತಾಳೆ. ಅಂಥವಳ ಮುಖವನ್ನು ಯಾರೂ ನೋಡುವುದಿಲ್ಲ, ಅಂತಹ ಸ್ಥಿತಿ ನನಗೆ ಬೇಕಾಗಿಲ್ಲ. ಆದ್ದರಿಂದ ನಾನು ನಿಮ್ಮೊಂದಿಗೆ ಚಿತಾರೋಹಣ ಮಾಡಿ ಇದೋ ದೇಹ ತ್ಯಾಗ ಮಾಡೋದಕ್ಕೆ ಸಿದ್ಧಳಾಗಿದ್ದೇನೆ. ಒಳ್ಳೆಯದು, ನಿನ್ನ ಆಶೆ ಅಂತ. ನನಗಂತೂ ಅಪ್ಪಣೆ ಕೊಟ್ಟಿದ್ದೀರಾ, ನಾವಿಬ್ಬರು ಅಗಲಿ ಹೋದರೆ ಅದೋ ನಮ್ಮ ಏಕಮಾತ್ರ ಪುತ್ರ ಅಭಿಮನ್ಯು, ಆ ಎಳೆಯ ಮಗು ಅವನು ಹೇಗೆ ಬದುಕಿರಬೇಕು? ಯಾರ ಕಾಲಬುಡದಲ್ಲಿ ಬದುಕಿರಬೇಕು, ಯಾರು ಕೊಟ್ಟ ಅನ್ನವನ್ನುಂಟು ಬದುಕಿರಬೇಕು? ಅವನಿರುವನು ಒಬ್ಬನೇ ಮಗು, ಒಂದೇ ಮಗು. ಅಯ್ಯೋ, ಯಾರು ಯಾವ ಜನ್ಮದಲ್ಲಿ ಎಷ್ಟು ಪುಣ್ಯ ಮಾಡಿದ್ದೇನೋ ಆ ಮಗುವನ್ನು ಇರಬೇಕಾಗಿದ್ದರೆ
ಅದು ಕುಲದ ಕುಡಿ, ಚಂದ್ರವಂಶದ ಕುಡಿ, ಅದು ಉಳಿಬೇಕಲ್ಲ, ಬೆಳೆಯಬೇಕಲ್ಲ, ಅದನ್ನೇನು ಮಾಡ್ತೀರಾ, ಏನು ಮಾಡ್ತೀರಾ ಹೇಳಿದೆ. ಮೋಹ ಶೃಂಖಲೇ ನನ್ನನ್ನು ಬಂಧಿಸಲಾರ. ಯೋಚಿಸಿ, ದ್ವಾರಕೆಯಲ್ಲಿ ಅಭಿಮನ್ಯುವಿರುವುದು ಬೇಡ. ಪೂಜ್ಯಳಾದಂತಹ ಕುಂತಿ ದೇವಿ, ಅವಳ ಕೈಗೆ ಅಭಿಮನ್ಯುವನ್ನು ಒಪ್ಪಿಸು. ಸಹಗಮನವನ್ನು. Thank you.